ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಪೆಟ್ಸ್ ಲ್ಯಾಂಡ್ ಆಫ್ ಕರ್ನಾಟಕ. ಫ್ರೆಂಡ್ಸ್, ಇವತ್ತು ನೋಡಿ ಕೋಳಿಗಳು ಎಲ್ಲ ಇಲ್ಲಿದ್ದಾವೆ. ಇವತ್ತು ಏನು ಮಾಡೋಕ್ಕೆ ಬಂದಿದ್ದೀನಿ ಅಂತಂದರೆ, ಆಲ್ರೆಡಿ ತಮ್ಮಲ್ಲೇ ನೋಡಿ ಗೊತ್ತಾಗಿರ್ಬೋದು ನಿಮಗೆ, ಇವತ್ತು ಕಂಪ್ಲೀಟ್ ಕ್ಲೀನಿಂಗಲ್ಲಿದ್ದೀವಿ. ಕ್ಲೀನಿಂಗ್ ಅಂದರೆ ಇದೆಲ್ಲ ಫುಲ್ ಗಲೀಜಾಗಿದೆ, ಇದಷ್ಟು ಕ್ಲೀನ್ ಮಾಡಿಬಿಟ್ಟು ಸ್ಯಾನಿಟೈಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸುಮಾರು ದಿವಸ ಆಯಿತು ಇಲ್ಲೆಲ್ಲ ಇದು ಮಾಡಿದೆ. ಈ ಸುಮಾರು ಕೋಳಿಗಳೆಲ್ಲ ಹಾಕ್ದಾಗ್ಲಿಂದ, ಈ ಜಾಸ್ತಿ ಕೋಳಿ ಬಂದಾಗ್ಲಿಂದ ಕಂಪ್ಲೀಟ್ ವಾಸನೆ ಆಗಿದೆ. ಹಾಗಾಗಿ ಇವತ್ತು ಫುಲ್ ಸ್ಯಾನಿಟೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಕಂಪ್ಲೀಟ್ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತೀನಿ. ಮತ್ತು ನಮ್ಮ ಬಡ್ಜೀಸ್ಗಳು ನೋಡ್ಬೋದು ನೀವು, ಫುಲ್ ಎಲ್ಲ ಹಾರಾಡ್ತಾ ಇದ್ದಾವೆ. ಇವಾಗ ಬಡ್ಜೀಸಿಗೆ ಭಾಳ ತೊಂದರೆ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಗಿರಿರಾಜ ಕಡಕ್ನಾಥ್ ಜೊತೆ ಈ ಕೋಳಿಗಳನ್ನೂ ಹೊರಗಡೆ ಬಿಡ್ತಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಒಳಗಡೆ ಕ್ಲೀನ್ ಮಾಡಬೇಕು ಅಂದರೆ ಹೊರಗೆ ಹೋಗಲೇಬೇಕು. ಶುಶು, ಇನ್ನೊಂದು ಇಲ್ಲಿ ನೋಡಿರಿ, ಫುಡ್ಡೆಲ್ಲ ಭಾಳ ವೇಸ್ಟ್ ಮಾಡ್ತವೆ ಕೆಳಗಡೆ ಬೀಳಿಸಿ. ಇದಕ್ಕೆ ಹಾಕಿರೋ ಫುಡ್ಡನ್ನು ಜಾಸ್ತಿ ಕೆಳಗೆ ಬೀಳ್ತವೆ. ಹಾಗಾಗಿ ಇವತ್ತು ಎಲ್ಲ ಹೊರಗಡೆ ಕಳಿಸಿ. ಶೋ ನೋಡಿರಿ, ಅವೇನೋ ಹೋಗ್ಬಿಟ್ವು, ಇವು ಅಂತೂ ಹೋಗ್ತಾನೇ ಇಲ್ಲ, ಫುಲ್ ಭಯ ಪಡ್ತಾ ಇದ್ದಾವೆ ಹೊರಗೆ ಹೋಗೋಕ್ಕೆ. ಒಂದು ಕೋಳಿನ ಹೇಗೋ ನಾನೇ ದಬ್ಬದೆ ಹೊರಗೆ, ನೋಡೋಣ ಬೇರೆ ಹೋಗ್ತಾವ ಅಂತ. ಇವು ಯಾಕೋ ಒಂದೊಂದೇ ಹೋಗ್ತಾ ಇದ್ದಾವೆ ಇವಾಗ. ಇವತ್ತು ಸ್ವಲ್ಪ ಟೈಮ್ ಇಲ್ಲ, ಹಾಗಾಗಿ ಬೇಗ ಬೇಗ ಎಲ್ಲ ಕ್ಲೀನಿಂಗ್ ಡೈರೆಕ್ಟಾಗಿ ಕ್ಲೀನಿಂಗ್ ಬಗ್ಗೆನೇ ವಿಡಿಯೋ ತೊಗೊಂಡೆ. ಮತ್ತು ಇವತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿನೂ ಬೇರೆ ಕೆಲಸ ಎಲ್ಲ ಇದ್ದಾವೆ, ಪಕ್ಷಿಗಳಿದೆ. ಮತ್ತು ನೆಕ್ಸ್ಟು ಪಾರಿವಾಳಗಳಿಗೆಲ್ಲ ಟ್ರೈನಿಂಗ್ ಕೊಡೋದಿದೆ, ಇನ್ನೂ ಬಹಳ ಕೆಲಸ ಇದೆ. ಏಯ್ ಹೋಗಪ್ಪ, ಯಾಕೆ ಹೋಗಮ್ಮ, ಸಾರಿ. ಇವಾಗೆಲ್ಲ ಹೊರಗೆ ಹೋದ್ವು, ಇವನ್ನೆಲ್ಲ ಆ ಕಡೆ ಬಿಟ್ಟು ಹೋಗ್ತೀನಿ. ಇಲ್ಲಿ ನೋಡಿರಿ, ಇದರಲ್ಲಿ ವಾಟ್ರ್ ಜೊತೆ ಒಂದು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡೋಕ್ಕೆ, ಅದು ಸ್ಯಾನಿಟೈಸ್ ಆದಂಗೆ ಆಗಲಿ ಅಂತಂದು. ನೋಡಿರಿ, ಬರ್ತಿದ್ದಂಗೆ ಪುತ್ ಪುತ್ಕನ ಗಲೀಜು ಮಾಡ್ತವೆ, ಭಾಳ ಗಲೀಜು ಕೋಳಿಗಳು. ಶು ನೋಡಿರಿ, ಇಲ್ಲಿರ್ತಾವೆ ಇವು, ಯಾವ ಕಡೆನೂ ಹೋಗಲ್ಲ. ಇನ್ನೇನು ಆ ಗಿರಿರಾಜ ಮಾತ್ರ ಹೋದ್ರೆ ಯಾವ ಕಡೆನಾದ್ರು ಹೋಗ್ಬೋದು. ಈ ಪಾರಿವಾಳದ ಗೂಡು ಕೆಳಗಡೆ ಅಲ್ಲೇ ಇರಲಿ. ಇನ್ನು ಪಾರಿವಾಳಗಳ್ನ ಇವಾಗಲೇ ತೆಗಿಯಲ್ಲ, ಸುಮಾರು ಲೇಟು. ನಮ್ಮ ಕಡಕ್ನಾಥ್ ನೋಡಿರಿ, ಇವಿಷ್ಟರಲ್ಲಿ ಒಳ್ಳೆ ಸಖತ್ ಕಾಣೋದು ಅಂದರೆ ಈ ಕಡಕ್ನಾಥ್ ಒಂದೇ. ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬರ್ತೀನಿ ಒಳಗೆ, ಆಮೇಲೆ ಹೊರಗಡೆ ನಾನು ಇದನ್ನು ಸ್ಯಾನಿಟೈಸರ್ದು ಎಲ್ಲ ಒಳಗಡೆ ತಂದೋಗಿ ಇದು ಮಾಡ್ತೀನಿ. ಯಾಕಂದರೆ ಫಸ್ಟ್ ಕ್ಲೀನ್ ಆಗಬೇಕು. ಸುಮಾರು ದಿವಸದಿಂದ ಗಲೀಜು ಅಂದರೆ ನಿನ್ನೆ ಮೊನ್ನೆ ಭಾನುವಾರ ಮಾಡಿದ್ದೆ, ಇವತ್ತು ಮಂಗಳವಾರ. ಎರಡು ದಿವಸಕ್ಕೊಂದ್ಸರಿ ಕಂಪಲ್ಸರಿ ನಾನು ಕ್ಲೀನ್ ಮಾಡೇ ಮಾಡ್ತೀನಿ, ಯಾವ ಥರ ಒಂದೊಂದ್ಸರಿ ಮಾತ್ರ ಮೂರು ದಿವಸಕ್ಕೆ ಮಾಡೋದು. ಹಾಗಾಗಿ ಇವತ್ತೊಂಚೂರು ಮಾಡಿ ನಾನು ನಿಮಗೆ ನೆಕ್ಸ್ಟ್ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮೊದಲು ನಮ್ಮ ಬರ್ಜೀಸಿಂದು ಮೊಟ್ಟೆ ಬ್ರೀಡಿಂಗ್ ಪ್ರೊಸೆಸ್ಸು ನಾನು ನೋಡಿಲ್ಲ, ನಿಮಗೂ ತೋರಿಸಿಲ್ಲ. ಇವತ್ತು ನೋಡೋಣ ಯಾವ ಥರ ಇದೆ ಪ್ರೊಸೆಸ್ಸಿಂಗು ಬ್ರೀಡಿಂಗ್, ಅದರದ್ದು ಏನು ಮೊಟ್ಟೆ ಹೇಗಿದೆ ಅಂತ ನಾನೇ ನಿಮಗೆ. ಓ, ಒಂದು ಎರಡು ಮೂರು ನಾಲ್ಕು ಐದು ಆರು, ನೋಡಿದ್ರೆ ಆರು ಮೊಟ್ಟೆ ಇಟ್ಟಿದೆ ಕಂಪ್ಲೀಟಾಗಿ. ನಾನು ನಿಮಗೆ ಕಂಪ್ಲೀಟ್ ಮೊಟ್ಟೆಗಳನ್ನ ತೋರ್ಸೋಕ್ಕಾಗಿರಲಿಲ್ಲ ಯಾವ ವಿಡಿಯೋದಲ್ಲೂ. ಇವತ್ತು ಅದಾಗ ಅದೇ ಎದ್ದಾಳ್ತು, ಹಾಗಾಗಿ ವಿಡಿಯೋದಲ್ಲಿ ಮೊಟ್ಟೆ ಕಾಣಿಸ್ತಿದ್ದೇವೆ. ಓಕೆ, ಸಾಕು, ಆರು ಮೊಟ್ಟೆ ಇಟ್ಟಿದೆ, ಪಾರಿವಾಳನೂ ಎರಡು ಮೊಟ್ಟೆ ಇಟ್ಟಿದೆ. ಮತ್ತು ಇನ್ನೇನಾಗಬೇಕು ಹೇಳ್ರಿ, ಸುಮ್ಮ ಮೊಟ್ಟೆ ಮೇಲೆ ಮೊಟ್ಟೆ, ಮೊಟ್ಟೆ ಮೇಲೆ ಮೊಟ್ಟೆ ಬರ್ತಾನೆ ಇದ್ದಾವೆ. ಬೇಡ ಅಂದರೂ ಕೂಡ ಎಲ್ಲ ಬಡ್ಜೀಸಲ್ಲಿದ್ದಾವೆ ನೋಡಿರಿ, ಕೂತ್ಕೊಂಡಿದ್ದಾವೆ. ಹೋಗಿ ಸೈಡಿಗೆ ಅಲ್ಲೇ ಕೂತ್ಕೊಂಡಿರಲಿ, ನಾನು ಆಮೇಲೆ ಅವನ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ ಕೆಳಗಡೆ ಒಂಚೂರು ಓಪನ್ ಬಿಟ್ಟಿದ್ದೀನಿ. ಫಸ್ಟ್ ಅದನ್ನು ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಪರಿಗಳಗಳು ಹಿಂಗೆ ಹಾರಾಡ್ಬೇಕಾದ್ರೆ ಕೆಳಗಡೆ ಹೋಗ್ಬಿಡ್ತವೆ, ಆವಾಗ ಭಾಳ ಕಷ್ಟ. ಮತ್ತು ಸುಮ್ಮನೆ ಹಾರಿಬಿಡ್ತವೆ. ನಾನು ನೆಕ್ಸ್ಟ್ ನಿಮಗೆ ಇವಾಗ ವಿಡಿಯೋ ಕಂಪ್ಲೀಟ್ ಮಾಡಿ ಕ್ಲೀನಿಂಗ್ ಮಾಡಿದ ಮೇಲೆ ನಾನು ನಿಮಗೆ ವಿಡಿಯೋ ಇದು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇದನ್ನು ಕ್ಲೀನಿಂಗ್ ಮಾಡ್ಬೇಕಾದ್ರೆ ಆಗಲ್ಲ, ಭಾಳ ಧೂಳು ಎದ್ದೊಳುತ್ತೆ, ಅದಕ್ಕೋಸ್ಕರ. ಫೈನಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾಯಿತು, ಅಂದರೆ ಭಾಳ ಧೂಳಾಗಿದೆ ನೋಡ್ತಿದ್ದೀರಲ್ಲ. ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ, ಆದ್ರೂ ಅದು ಕಲೆ ಕಲೆ ಕೂತಿರೋದು, ಆ ರೀತಿ ಅವುಗಳು ಗಲೀಜು ಮಾಡಿರೋದ್ರದ್ದು ಕಲೆ ಆ ಥರ ಇದೆ. ಅದಕ್ಕೋಸ್ಕರನೇ ಆ ಕಲೆಯಿಂದ ಏನೂ ತೊಂದರೆ ಆಗಬಾರ್ದು ಹುಳ ಗಿಳ ಅಂತಂದು ಹೇಳ್ಬಿಟ್ಟು ಇದು ಮಾಡ್ತಿರೋದು. ಎಲ್ಲ ಪಕ್ಷಿಗಳು ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾವೆ ಧೂಳಿಗೆ, ಇದಾಗಿ ಭಯ ಆಗಿ ಒಂದು ಟೋಟಲಾಗಿ ಎಲ್ಲ ಪಕ್ಷಿ ಅಲ್ಲೊಂದು ಮೂರಿದ್ದಾವೆ ಇಲ್ಲೊಂದು ಮೂರಿದ್ದಾವೆ. ಇವಾಗ ಸ್ಯಾನಿಟೈಸ್ ಮಾಡ್ತೇನೆ ಫುಲ್ಲು, ಆ ಬಕೆಟ್ ತೊಗೊಂಡು ಕಂಪ್ಲೀಟಾಗಿ ಸ್ಯಾನಿಟೈಸ್ ಮಾಡಿ ಇದು ಮಾಡೋದು. ನೋಡಿ ಈ ರೀತಿ ಸುಮ್ಮನೆ ಅದು ಕೆಮಿಕಲ್ ವಾಟ್ರನ್ನ ಈ ರೀತಿ ಉಗ್ಗೋದು ಅಷ್ಟೇ.
ಆ ರೀತಿ ಉಗ್ಗೋದ್ರಿಂದ ಆ ನೀರಲ್ಲಿ ಬಿದ್ದರೆ ಏನೂ ಆಗಲ್ಲ ಅಂತಂದು ಹೇಳಿದರೆ, ಒಂದು ನಿಮಿಷ ಕಂಪ್ಲೀಟ್ ಕೆಮಿಕಲ್ ನೀರನ್ನೆಲ್ಲ ಹಾಕಿದ್ದಾಯಿತು ನೋಡ್ಬೋದು ನೀವು, ಕಂಪ್ಲೀಟಾಗಿ ಒಳಗಡೆ ಫುಲ್ ಉಗ್ಗಿದೆ ಕೆಮಿಕಲ್ ನೀರ. ಇವತ್ತು ಈಗ ಕಾಣಿಸುತ್ತೆ ಅಂತ ನೋಡ್ಬೇಕು, ಅಂದರೆ ಹೇಗೆ ಅನಿಸುತ್ತೆ ಅಂತ ಕೋಳಿಗಳಿಗೆ ಇವಾಗ ಇದೇನೋ ಅಂತ ಹೊಡ್ತಾ. ಅವಕ್ಕಿಂತ ಏನು ಕೆಟ್ಟ ಸ್ಮೆಲ್ ಏನಿಲ್ಲ, ಕೆಮಿಕಲ್ ಸ್ವಲ್ಪ ಸ್ಮೆಲ್ ಅಷ್ಟೇ, ಬಟ್ ಓಕೆ ಚೆನ್ನಾಗಿರುತ್ತೆ ಕೆಮಿಕಲ್ ವಾಟ್ರು. ಯಾಕಂದರೆ ಇವಕ್ಕೆ ತೊಂದರೆ ಆಗಬಾರ್ದು, ಕಾಯಿಲೆ ಆಗಬಾರ್ದು, ಹುಳ ಆಗಬಾರ್ದು ಅನ್ನೋ ಒಂದು ರೀಸನಿಂದ ಅಷ್ಟೇ. ಯಾಕಂದರೆ ನಾವು ಕೂಡ ಡೈಲಿ ಬಂದು ಹೋಗಿ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಜೊತೆಗೆ ಈ ಬಡ್ಜಿಸ್ ಎಲ್ಲ ಇದ್ದಾವೆ. ಸುಮ್ಮನೆ ಬಡ್ಜಿಸ್ಗಳಿಗೆ ತೊಂದರೆ ಆಗಬಾರ್ದು ನೋಡಿರಿ, ನಾವು ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ಅನ್ನೋ ಆಗಬಾರ್ದು ಅಂತಂದು ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇರೋದು ಕೆಮಿಕಲ್ ವಾಟ್ರದ್ದು. ಇನ್ನೊಂದು ಸ್ವಲ್ಪ ಉಳಿದಿದೆ ಅಷ್ಟೇ, ಕೋಳಿಗಳನ್ನೆಲ್ಲ ಒಳಗೆ ಬಿಟ್ಟು ಮತ್ತಿನ್ನೇನು ಅದು ಅಲ್ಲಿ ಹೊರಗೆ ಚೆಲ್ತೀನಿ ನೋಡಿರಿ. ಇಲ್ಲಿ ಕಾಳು ಹಾಕಿದ್ದೆ ಎಲ್ಲ ಹೋಗಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾವೆ, ಅಷ್ಟೂ ವಾಪಸ್ ಒಳಾಡೆ ಬಿಡಬೇಕು. ಇವತ್ತು ಇವುಗಳ ಕಾಲದಲ್ಲಿ ಪಾರಿವಾಳಗಳನ್ನ ಒಳಗೆ ಬಿಟ್ಟಿಲ್ಲ, ಪಾರಿವಾಳಗಳನ್ನ ಫಸ್ಟ್ ಒಳಗೆ ಬಿಡ್ತೀನಿ ಇವಾಗ. ನಡೀರಿ ಏ ನಡಿ, ಇವು ನಾನು ಯಾವ ಕಡೆ ಓಡಿಸ್ತೀವೋ ಅದ್ರ ಆಪೋಸಿಟ್ ಕಡೆ ಬರ್ತವೆ, ಈ ಮೀನುಗಳು ಆಪೋಸಿಟ್ ನೀರಿಗೆ ಹೋಗ್ತಾವಲ್ಲ ಹಂಗೆ. ಈ ಗಿರಿರಾಜ ಅವೆಲ್ಲ ಹೋಗ್ಬಿಡ್ತವೆ ಬೇಗ ಬೇಗ, ಕಡಕ್ನಾಥ್ ಗಿರಿರಾಜ, ಯಾಕಂದರೆ ಅವಕ್ಕೆ ಡೈಲಿ ರೂಢಿ ಇದೆಯಲ್ಲ ಹೋಗಿ. ನೋಡ್ರಿ ಒಂದು ನಿಮಿಷ ಇವನ್ನೆಲ್ಲ ಒಳಗಡೆ ಹೋಗ್ಬಿಟ್ಟು ಓಡಿಸಿ ಆಮೇಲೆ ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ಇವು ಒಳಗಡೆ ಹೋಗೋಕ್ಕಂತೂ ಭಾಳ ಕಾಟ ಕೊಡ್ತಿದ್ದಾವೆ ನೋಡೋಕು. ಇವಾಗ ಅಂದರೆ ಫಸ್ಟ್ ಟೈಮಲ್ಲ ಹೊರಗಡೆ ಬಿಟ್ಟು ಒಳಗಡೆ ಬಿಡ್ತಾ ಇರೋದು, ಹಾಗಾಗಿ ಅವಕ್ಕೆ ಭಯ. ಏ ನಡಿಯಪ್ಪ ನಡಿಯಮ್ಮ ಯಾಕೆ ಶ್ ಎಲ್ಲ ಒಳಗಡೆ ಬಿಟ್ಟಿದ್ದಾಯ್ತು. ಇನ್ನು ಇವಕ್ಕೆ ಇವಾಗ ಒಳಗೆ ಹೋಗಿ ಫುಡ್ ಇಟ್ಟು, ಯಾಕಂದರೆ ಭಾಳ ಅಂದರೆ ಭಾಳ ಸ್ಮೆಲ್ ಆಗೋದು ಮೊದಲಂತೂ, ಇವಾಗ ಅಷ್ಟು ಸ್ಮೆಲ್ ಆಗಲ್ಲ, ಚೆನ್ನಾಗಿದ್ದಾವೆ. ಈ ರೀತಿ ಇದ್ದರೆ ಓಕೆ ಪಕ್ಷಿಗಳದ್ದು, ಯಾಕಂದರೆ ಸ್ಮೆಲ್ ಏನೂ ಇಲ್ಲದೆ ಇದ್ದರೆ ಅವಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ, ನಮಗೂ ಏನೂ ಅನಿಸಲ್ಲ. ಮತ್ತು ಇವಾಗ ಅವುಗಳು ಸ್ಮೆಲ್ಲು ಅದರಿಂದ ಕಾಯಿಲೆ ಗೀಲೆ ಬಂದುಬಿಟ್ರೆ ಎಲ್ಲ ಒಂಥರ ಭಯ ಇರುತ್ತೆ ಮನಸ್ಸೊಳಗೆ, ಇವಾಗ ಆ ರೀತಿ ಏನಿಲ್ಲ ನೋಡಿ. ಎಲ್ಲ ಇಲ್ಲಿ ತಂದು ಇಟ್ಬಿಟ್ಟಿದ್ದೆ, ಇವಾಗ ಕ್ಲೀನ್ ಮಾಡ್ಬೇಕಾದ್ರೆ ಫುಡ್ಡು ಮಡಿಕೆ ಎಲ್ಲ ಅವುಗಳಿಗೆಲ್ಲಾದರೂ ಫುಡ್ ಇಟ್ಟು ಹೋಗೋದು. ಇನ್ನು ಇವಾಗ ಇವುಗಳ ಕೆಲಸ ಮುಗೀತು, ಇನ್ನೇನಾದರೂ ಪಾರಿವಾಳಗಳನ್ನ ಇವಾಗ ಪಾರಿವಾಳಗಳನ್ನ ಇದು ಮಾಡೋದು. ಅದು ನೋಡಿ ಆ ಕೆಮಿಕಲ್ ನೀರು ಜಾಸ್ತಿ ಬಿದ್ದಿದ್ರೆ ಅದನ್ನೇ ತಿನ್ನೋಕೆ ಹೋಗ್ತಿದ್ದಾವೆ, ಏನೂ ಆಗಲ್ಲ. ಅದೇನು ಅಂತ ಎಫೆಕ್ಟಿವ್ ಕೆಮಿಕಲ್ ಏನಲ್ಲ ನಾನು ಹಾಕಿರೋದು ಇವುಗಳಿಗೆಲ್ಲ, ಎಷ್ಟಾಗಿ ಸುಮ್ಮನೆ ನಾರ್ಮಲ್. ಮತ್ತು ಇವತ್ತು ಪ್ರತಿದಿನ ನಾನು ಬಂದಾಗ ಈ ಬಡ್ಜಿಸ್ನೆಲ್ಲ ಎಣಿಸ್ತೀನಿ, ಯಾಕಂದರೆ ಎಲ್ಲ ಯಾವ್ದಾರು ಹೊರಗಡೆ ಆರೋಗ್ಯದವ ಅಥವಾ ಏನು ಅಂತಂದು ನೋಡಲಿಕ್ಕೆ ಎಲ್ಲರೂ ಯಾವ್ದಾದ್ರು ಸಿಗಾಕೊಂಡಿದ್ದಾವೆ ಅಂತ. ಜಾಸ್ತಿ ಆದಾಗ ಸ್ವಲ್ಪ ಹಂಗೆ ಇದೆ, ಒಂದು ಸ್ವಲ್ಪ ಕನ್ಫ್ಯೂಷನ್ನು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಅಲ್ಲೊಂದಿದೆ ಒಂಬತ್ತು ಗೂಡು ಒಳಗಡೆ ಒಂದು ಹತ್ತು ಟೋಟಲ್ ಹತ್ತಿದ್ದಾವೆ ಸದ್ಯ. ಓಕೆ ಏಯ್ ನಡಿ, ಇವಾಗ ಹೊರಗಡೆ ಹೋಗಕ್ಕೆ ಹೋಗ್ತಿದ್ದಾವೆ, ಹೊರಗಡೆ ಬಿಡೋಕರೆ ಒಳಗಡೆ ಬರ್ತವೆ, ಒಳಗಡೆ ಬಿಡೋಕರೆ ಹೊರಗಡೆ ಹೋಗ್ತವೆ. ಇದಕ್ಕೆಲ್ಲ ಉಲ್ಟಾ ಎಲ್ಲ ಇನ್ನು ಎಲ್ಲ ನಮ್ಮ ಕೋಳಿಗಳನ್ನ ಒಳಗಡೆ ಕೂಡಾಕಿದ್ದಾಯಿತು, ಕೋಳಿಗಳ ಕೆಲಸ ಮುಗೀತು, ಕೋಳಿಗಳ ರೂಮು ಸ್ಯಾನಿಟೈಸ್ ಆಯಿತು. ಮಾಸ್ಟರ್ ಕೇಜ್ ಕೂಡ ಇದು ಮಾಸ್ಟರ್ ಕೇಜ್ ನಮಗೊಂಥರ ಇದು, ಯಾಕಂದರೆ ಎಲ್ಲವನ್ನು ಇಲ್ಲೇ ಇಟ್ಟಿರೋದಲ್ಲ, ಹಾಗಾಗಿ ಪಕ್ಷಿಗಳನ್ನು ಗಿಣಿಗಳನ್ನು ಎಲ್ಲವನ್ನು ಇಟ್ಟಿರೋದ್ರಿಂದ ಜಸ್ಟ್ ಮಾಸ್ಟರ್ ಕೇಜ್ ಇದು. ಎಲ್ಲ ಸ್ಟಾರ್ಟಿಂಗ್ ನಾನು ಶುರು ಮಾಡಿದ್ದೆ ಇದರಿಂದ ನೋಡಿರಿ. ಓಕೆ ನಾನು ನಿಮಗೆ ನೆಕ್ಸ್ಟ್ ಇದನ್ನು ತೋರಿಸ್ತೀನಿ ನೋಡಿರಿ. ಇವಾಗ ಇದ್ರ ಹತ್ರ ಹೋಗೋಣ, ಯಾವುದು ಪಾರಿವಾಳದ ಹತ್ರ, ಪಾರಿವಾಳಗಳನ್ನ ತೋರಿಸಿಲ್ಲ, ನಾ ಇವತ್ತು ತೋರಿಸ್ತೀನಿ ಬನ್ನಿ. ನಮ್ಮ ಪಾರಿವಾಳಗಳ ಗೂಡು ಎಲ್ಲ ನೆನ್ನೆ ಬಾಕ್ಸ್ ಹೊರಗಡೆ ತೆಗೆದಿಟ್ಟಿದ್ದೀನಿ. ಮೊನ್ನೆ ಎಂಥ ಲಫ್ಡಾಗೋಯ್ತು ಅಂದರೆ ಈ ಪಾರಿವಾಳಗಳನ್ನ ಗಂಡು ನೆರಡನ್ನು ಬಿಟ್ಟಿದ್ದೆ, ಗಂಡೆರಡು ಆರಳಿದವು ಬಂದವು. ಈ ಹೆಣ್ಣು ಇದೊಂದು ಹೆಣ್ಣು ಮತ್ತು ಇದೊಂದು ಹೆಣ್ಣು ನಮ್ಮ ತಮ್ಮ ಮಿಸ್ಸ ಮೇಲೆ ಬಿಟ್ಬಿಟ್ಟ, ಅದಕ್ಕೆ ಜುಟ್ಟು ಇದು ರೆಕ್ಕೆ ಇಲ್ವಾ, ಹಾಗಾಗದು ವಾಪಸ್ ಬರೋಕ್ಕೆ ಒಲ್ದು. ಬೆಳಗ್ಗೆ ಬಿಟ್ಟೋದವರು ಮಧ್ಯಾಹ್ನ ಮೂರು ಗಂಟೆಗೇನೋ ಹೊರಕ್ಕೆ ವಾಪಸ್, ನಾವೇ ಅದು ಕಷ್ಟಪಟ್ಟು ಏನೇನು ಪಕ್ಷಿಗಳು ತೋರಿಸಿ ಊಟ ತೋರಿಸಿ ನೀರು ತೋರಿಸಿ ಕರ್ಕೊಂಡಿದ್ದು, ಅಷ್ಟು ಇದು ಮಾಡಿಬಿಡ್ತು. ಇನ್ನು ಈ ಗಂಡು ಈ ಗಂಡು ಎರಡು ಬಂದುಬಿಟ್ಟು ಪ್ರತಿ ದಿನದಂತೆ ಇವತ್ತು ಕೂಡ ಈ ಗಂಡನ್ನ ಒಂದು ಎರಡು ರೌಂಡ್ ಓಡಿಸೋಣ ಅಂತಂದು ಈ ಗಂಡು ತೊಗೊಂಡು ಮತ್ತೆ ಲಾಕ್ ಮಾಡ್ತೀನಿ. ಬಾ ಬಾ, ಈ ಗಂಡು ಫುಲ್ ಹೆಣ್ಣಿಗೆ ರೂಢಿಯಾಗಿರೋದ್ರಿಂದ ಅದು ಏನೂ ಇದಾಗಲ್ಲ, ಜಸ್ಟ್ ಹಾಗೆ ಬೇರೆಯವಕ್ಕೆಲ್ಲ ಅಂದರೆ ಎತ್ತಲಾಗೂ ಹೋಗಲ್ಲ, ಹೋದ್ರೂ ಕೂಡ ಬಂದುಬಿಡುತ್ತೆ. ಇವತ್ತು ಇದನ್ನು ಒಂದು ಎರಡು ರೌಂಡು ಜಾಸ್ತಿ ಬೇರೆ ಕಡೆ ಹೋಗ್ಬಿಟ್ಟು ಆಸನ ಅಂದ್ಕೊಂಡೆ ಇದನ್ನು ಎಲ್ಲೇ ಹೋದರೂ ಮತ್ತು ಸುಮ್ಮನೆ, ಯಾಕಂದರೆ ಇದು ದೊಡ್ಡ ಪೇರು, ಇವೇನು ಸಣ್ಣ ಪೇರಲ್ಲ, ಆರ್ತವೆ ರೂ ಇದು ಮಾಡೋಣ ಅನ್ನೋದಕ್ಕೆ. ಇಲ್ಲಿ ನೋಡ್ರಿ
ಹಿಡ್ತಕ್ಕೆ ಸಿಗ್ತಾ ಇಲ್ಲ. ಸುಮ್ಮನೆ ಹೋಗು ಇಲ್ಲೇ ಎದ್ಬಿಡ್ತು. ಅಲ್ಲಿ ಕೂತ್ಕೊಂಡಿದ್ದೆ ನೋಡ್ರಿ, ಎಬ್ಬರ್ಸ್ತೀನಿ ಇವಾಗ ಅಲ್ಲಿಂದ. ಜೋರಾಗಿ ಶೂ ಅಂದರೆ ಅದೇ ಎದ್ದೋಗುತ್ತೆ ಮೇಲತ್ತೆ ಶೂ ಅನ್ನೋದು. ನಾವು ಅದಕ್ಕಿಂತ ಹೈಟಲ್ಲಿ. ಹಾಂ, ಯಾಕೋ ಹೋಗ್ತಾ ಇಲ್ಲ. ಒಂದು ನಿಮಿಷ ಇಲ್ಲಿ ನೋಡ್ರಿ, ಎದ್ದು ವಾಪಸ್ ಬಂದಿದ್ದು ಇಲ್ಲಿಗೆ ಗೂಡ ಹತ್ರನೇ ಬಂತು. ಅಂತಿಂಥ ಗಂಡಲ್ಲ ಇದು, ಭಾಳ ಲಫ್ಡ ಗಂಡು ನೋಡ್ರಿ. ಇವಾಗ ಹೋಗಿ ಅಲ್ಲಿ ಕೂತ್ಕೊಂಡಿದೆ. ಕೂತ್ಕೊಳ್ಳಿ ಏನು ಮಾಡ್ತೀರಾ. ನಮಗೆ ಮೇನ್ ಇಲ್ಲಿ ಛತ್ರಿ ಇಲ್ಲ, ಆಡ್ಸೋದಕ್ಕೆ ಭಾಳ ಕಷ್ಟ. ಯಾಕಂದರೆ ಇಲ್ಲಿ ಎಲ್ಲೇ ಬಂದರೂ ಆಪೋಸಿಟ್ಟು ಎತ್ತರ ಇದ್ದಾವೆ ಮನೆ, ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಡ್ತವೆ. ನಮ್ಮ ಹತ್ರ ಈಗ ಇಲ್ಲಿಗೆ ರೂಢಿ ಆದರೆ ಇಲ್ಲಿಗಾದರೂ ರೂಢಿ ಆಗಲಿ ಅಂದರೆ ಆಗೋಲ್ಲ. ಹಾಗೆ ಇವು ನೋಡೋಣ ಹೇಗೆ ರೂಢಿ ಆಗ್ತವೆ ಅನ್ನೋದ್ರ ಮೇಲೆ. ಹಾಂ, ಮತ್ತೊಂದು ಗಂಡು ಇಲ್ಲಿದೆ. ಈ ಹೆಣ್ಣಿಗೆ ನಾನು ಸಣ್ಣ ಹೆಣ್ಣಿಗೆ ಜುಟ್ಟು ಹೆಣ್ಣಿಗೆ ರೆಕ್ಕೆ ಬರಲಿ ಅಂತಂದು ಬಹಳ ಕಾಯ್ತಾ ಇದ್ದೀನಿ, ಬಟ್ ರೆಕ್ಕೆ ಬರ್ತಾ ಇಲ್ಲ. ನೋಡ್ತೀನಿ ಇನ್ನೊಂದು ಸ್ವಲ್ಪ ದಿವಸ ರೆಕ್ಕೆ ಕಾಯ್ತೀನಿ ಎಷ್ಟು ದಿವಸ ಆಗುತ್ತೆ ಅಂತಂದು. ಅಷ್ಟೊಳಗಡೆ ಅದು ಆಟ ಬಿಟ್ಬಿಡಬಾರ್ದು ಅನ್ನೋದೇ ನನಗೆ ಟೆನ್ಷನ್. ಆಟ ಏನಾದ್ರು ಬಿಟ್ಬಿಟ್ರೆ ಅಂತಂದು ನೋಡಿ ಇದು ಮಾಡ್ತೀನಿ. ಇದು ನೋಡಿರಿ, ಇದು ಗಂಡು. ಇದಕ್ಕೊಂದು ಜೋಡಿ ಹೆಣ್ಣು ಹಾಕಬೇಕು ಅಂದ್ಕೊಂಡೆ ಸುಮಾರು ದಿನದಿಂದ, ಆಗಿಲ್ಲ. ಹಾಕೋಣಂತ್ರಿ ನಿಧಾನಕ್ಕೆ ನೋಡ್ಕೊಂಡು ಅಷ್ಟೇ, ಏನು ಮಾಡೋಕ್ಕಲ್ಲ. ಇದು ಹೊರಗಡೆ ಬರೋಕ್ಕೆ ಕಾಯ್ತಾ ಇದೆ, ಬಟ್ ಹೊರಗಡೆ ಬರೋಕ್ಕೆ ನಾವು ಬಿಡಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಜಸ್ಟ್ ಹಾಗೆ ಒಂದು ಕೇಜು ಕ್ಲೀನಿಂಗು ಮತ್ತು ಅಪ್ಡೇಟ್ ಬಗ್ಗೆ. ಪಾರಿ ಒಳೋದು ಕೂಡ ನಾನು ಸುಮಾರು ದಿವಸ ಆಯಿತು ಕ್ಲೀನ್ ಮಾಡಿಲ್ಲ, ಮಾಡ್ತೀನಿ. ಮಾಡಬೇಕಾದ್ರೆ ಅದಕ್ಕೂ ನೆಕ್ಸ್ಟ್ ವೀಡಿಯೋ ಮುಗ್ಕೊಡ್ತೀನಿ ನೋಡಿರಿ. ಇದು ಎದ್ದಳ್ತು, ಎರಡು ಸೇರಿಸಿದ್ವು, ಎರಡು ಸೇರಿಸಿದ್ದು ಹಾರಕ್ಕೆ ಶುರು ಮಾಡಿದ್ದಾವೆ. ನಾನು ಅವ್ನು ಬಂದಮೇಲೆ ಒಳಗಡೆ ಕೂಡ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.